ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೂ ಈ ಕ್ರಿಸ್ಮಸ್ ಡೆಕೋರೇಷನ್ ವಿಡಿಯೋ ಸ್ವಲ್ಪ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಅನ್ನ ಒತ್ತಿ. ಹಾಗೂ ನಮ್ಮನೆ ತುಂಬಾನೇ ಚಿಕ್ಕದು, ಪುಟಾಣಿನು ಚಿಕ್ಕ ಮನೆಯಲ್ಲೇ ಕೂಡ ನಾನು ಆದಷ್ಟು ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಆದ್ರೆ, ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಒತ್ತಿ. ಹಾಗೂ ನೀವು ನನ್ನ ಚಾನೆಲ್ ಅನ್ನ ಮೊದಲೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೂ ಈ ವಿಡಿಯೋವನ್ನ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳೊಂದಿಗೆ ಶೇರ್ ಮಾಡಬಹುದು. ಸೊ ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಮನೆಯನ್ನ ನೋಡ್ಕೊಂಡು ಬರೋಣ. ಒಳಗೆ ಬಂದ ತಕ್ಷಣವೇ ನಾನು ಒಂದು ಟೇಬಲನ್ನು ಇಟ್ಟಿದ್ದೀನಿ ಈ ಸೈಡಲ್ಲಿ. ಅಲ್ಲೇ ನಾನು ಕ್ರಿಸ್ಮಸ್ ಟ್ರೀ ಹಾಗೂ ಕ್ರಿಬ್ಬನ್ನ ಅರೇಂಜ್ ಮಾಡಿದ್ದೀನಿ, ಜೊತೆಗೆ ಫ್ರೆಶ್ ಫ್ಲವರ್ಸನ್ನು ಕೂಡ ಇಟ್ಟಿದ್ದೀನಿ. ಸೈಡಲ್ಲೇ ಆಲ್ಟರ್ ಇದೆ, ಅಲ್ಲೂ ಕೂಡ ಒಂದು ಗಾರ್ಲೆಂಡಿಂದ ಅರೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ ಸೈಡಲ್ಲೆಲ್ಲ ನೀವು ನೋಡ್ಬೋದು, ನಾನು ಬಾಲ್ಸಿಂದ ಅರೇಂಜ್ ಮಾಡಿದ್ದೀನಿ, ಡೆಕೋರೇಟಿವ್ ಬಾಲ್ಸಿಂದ. ಹಾಗೂ ಕ್ರಿಸ್ಮಸ್ ಟ್ರೀಯನ್ನು ಸ್ವಲ್ಪ ಬಾಲ್ಸಿಂದ ಹಾಗೂ ಕ್ರಿಸ್ಮಸ್ ಐಟಮ್ಗಳಿಂದ ನಾನು ಅರೇಂಜ್ ಮಾಡಿದ್ದೀನಿ. ಚಿಕ್ಕದಾದಂಥ ಮನೆ ಮಾಡಿದ್ದೀನಿ ಇಲ್ಲಿ, ನನ್ನ ಹಸ್ಬೆಂಡ್ ಮಾಡಿರೋದು ಇದು. ಸೊ ಇದೆಲ್ಲ ಕೇಕ್ ತಂದಾಗ ಕೊಟ್ಟಿದ್ರು, ಅದ್ರ ಜೊತೆಗೆ ಫ್ರೆಶ್ ಫ್ಲವರ್ಸನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಫ್ರೆಶ್ ಫ್ಲವರ್ಸ್ ಇದ್ದರೆ ಮನೆಯಲ್ಲಿ ಸ್ವಲ್ಪ ಫ್ರೆಶ್ ಫ್ರೆಶ್ ಫೀಲ್ ಆಗುತ್ತೆ, ಖುಷಿ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ 2-3 ಫ್ಲವರನ್ನು ಅರೇಂಜ್ ಮಾಡಿದ್ದೀನಿ. ಸೊ ಇದು ನಮ್ಮ ಆಲ್ಟರು, ಈ ಕಡೆ ನನ್ನ ಮಗನ ಸೈಕಲ್ ಇದೆ, ಈ ಕಡೆಯಿಂದ ಒಳಗೆ ಹೋದರೆ ಕಿಚನ್ ಸಿಗುತ್ತೆ. ಈ ಟೈಲ್ಸ್ಗಳು ಹಾಗೂ ಕರ್ಟನು ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನಾನು ಇದೇ ಕರ್ಟನನ್ನು ಹಾಕಿದ್ದೀನಿ. ಸೈಡಲ್ಲೇ ಒಂದು ಮನಿ ಪ್ಲ್ಯಾಂಟಿನ ಪಾಟನ್ನು ಇಟ್ಟಿದ್ದೀನಿ, ಕೆಳಗಡೆ ನಾನು ಬಾಲ್ಸ್ಗಳಿಂದ ಅರೇಂಜ್ ಮಾಡಿದ್ದೀನಿ. ಈ ಮನಿ ಪ್ಲ್ಯಾಂಟು ಅಥವಾ ಯಾವುದೇ ಇಂಡೋರ್ ಪ್ಲ್ಯಾಂಟ್ಸನ್ನು ಮನೇಲಿ ಇಟ್ಟಾಗ ಒಂದು ರೀತಿ ಫ್ರೆಶ್ ಫೀಲ್ ಆಗುತ್ತೆ. ಕೆಳಗಡೆ ಒಂದು ಸ್ಟೂಲನ್ನು ಇಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಒಂದು ದುಪ್ಪಟ್ಟನ್ನು ಹಾಕಿದ್ದೀನಿ. ಸೈಡಲ್ಲಿ ಒಂದು ಚೇರನ್ನು ಇಟ್ಟಿದ್ದೀನಿ, ಚೇರ್ಗೂ ಕೂಡ ಬ್ಲೂ ಕಲರಿಂದ ಕವರ್ ಮಾಡಿದ್ದೀನಿ. ಚೇರಿಂದ ಸ್ವಲ್ಪ ಮೇಲ್ಗಡೆ ನನ್ನ ಸಿಲ್ವರ್ ಪ್ಲೇ ಬಟನನ್ನು ಇಟ್ಟಿದ್ದೀನಿ, ಸೋನಿಯಾ ಡಿಸೋಜಾ ಚಾನಲಿನ ಪ್ಲೇ ಬಟನ್ ಇದು. ಸೊ ಈ ಚಾನಲ್ಗೂ ಕೂಡ ಆದಷ್ಟು ಬೇಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಲ್ವರ್ ಪ್ಲೇ ಬಟನ್ ಬರಲಿ ಅಂತ ಹಾರೈಸಿ ನನಗೆ. ಸೊ ಸೈಡಲ್ಲೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಟೇಬಲಿನ ಕೆಳಗಡೆ ಒಂದು ರೆಡ್ ಕಲರಿನ ಟವಲನ್ನು ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಒಂದು ಚಿಕ್ಕದಾದಂತಹ ಈ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟು ಅರೇಂಜ್ ಮಾಡಿದ್ದೀನಿ. ಪಕ್ಕದಲ್ಲೇ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ, ಈ ಕಡೆ ಒಂದು ಬಾಕ್ಸನ್ನು ಇಟ್ಟಿದ್ದೀನಿ, ಅದರಲ್ಲಿ ನನ್ನ ಕಾಲೇಜಿನ ಫೋಟೋನ ಇಟ್ಟಿದ್ದೀನಿ, ಮಧ್ಯದಲ್ಲಿ ಒಂದು ಸ್ಟಾರನ್ನು ಹಚ್ಚಿದ್ದೀನಿ. ಸೈಡಲ್ಲೂ ಕೂಡ ನಾನು ಇದೇ ಬಾಲ್ಸ್ಗಳಿಂದ ಅರೇಂಜ್ ಮಾಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲಿನ ಸೈಡಲ್ಲಿ ಒಂದು ವಾರ್ಡ್ರೋವನ್ನು ಇಟ್ಟಿದ್ದೀನಿ, ಚಿಕ್ಕದಾದಂತಹ ಕಪ್ಪಟ್ಟಿದೆ, ಅದರೊಳಗೆ ನನ್ನ ಮಗನ ಬಟ್ಟೆ ಹಾಗೂ ನನ್ನ ಸಾರೀಸ್ಗಳನ್ನೆಲ್ಲ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಪಕ್ಕದಲ್ಲೇ ಒಂದು ಚಿಕ್ಕ ಚೇರನ್ನು ಇಟ್ಟಿದ್ದೀನಿ. ಸ್ನೇಹಿತರೆ, ವಿಡಿಯೋ ನೋಡಿ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದೆಯಾ, ಒಂದಿಷ್ಟಾದರೂ ಇಷ್ಟ ಆಗ್ತಾ ಇದೆಯಾ? ಹಾಗಿದ್ರೆ ಒಂದು ಲೈಕನ್ನು ಒತ್ತಿ, ಹಾಗೂ ಡೆಕೋರೇಷನ್ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಚಾನಲ್ಗೆ ನೀವು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನನ್ನ ಇನ್ನೊಂದು ಚಾನಲ್ಗೆ ನೀವು ತುಂಬಾ ಪ್ರೀತಿ ಸಹಕಾರ ಕೊಟ್ಟಿದ್ದೀರಾ, ಅದಕ್ಕೆ ತುಂಬಾ ಥ್ಯಾಂಕ್ ಯು ನಿಮ್ಗೆಲ್ರಿಗೂ. ಈ ಚಾನಲ್ಗೂ ಕೂಡ ಅದೇ ರೀತಿಯ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಈ ಕಪಾಟಿನ ಸೈಡಲ್ಲೇ ವಿಂಡೋ ಇದೆ, ದೊಡ್ಡದಾದಂಥ ವಿಂಡೋ, ಮೇಲ್ಗಡೆ 3 ಸ್ಟಾರ್ಸನ್ನು ಹಚ್ಚಿದ್ದೀನಿ. ಸೈಡಲ್ಲೇ ಫ್ರಿಡ್ಜ್ ಇದೆ, ಫ್ರಿಡ್ಜನ್ನು ನಾನು ಹಾಲಲ್ಲೇ ಅರೇಂಜ್ ಮಾಡಿದ್ದೀನಿ, ಯಾಕಂದರೆ ಕಿಚನಲ್ಲಿ ಅಷ್ಟೊಂದು ಜಾಗ ಇಲ್ಲ. ಸೊ ಫ್ರಿಡ್ಜನ್ನು ನಾನು ಹಾಲಲ್ಲೇ ಇಟ್ಟಿದ್ದೀನಿ. ಸೈಡಲ್ಲಿ ಒಂದು ಚೇರನ್ನು ಇಟ್ಟಿದ್ದೀನಿ, ಅದ್ರ ಸೈಡಲ್ಲೇ ಒಂದು ಸೋಫಾ ಇದೆ. ಈ ಸೋಫಾ ಕವರನ್ನು ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನಾನು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತ ನೋಡಿ, ಇದು ಹಾಕಿದಾಗ ಇವಾಗ ಹೇಗೆ ಕಾಣ್ತಾ ಇದೆ ಅಂತ. ಸೋಫಾದ ಕೆಳಗಡೆನೂ ಕೂಡ ಸ್ಟೋರೇಜ್ ಇದೆ, ಸೈಡಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಮೇಲೆ ನಾನು ಒಂದು ಬೆಡ್ಶೀಟನ್ನು ಹಾಕಿಬಿಟ್ಟು ಅರೇಂಜ್ ಮಾಡಿದ್ದೀನಿ. ಬೆಡ್ಶೀಟು ತುಂಬಾ ಕಲರ್ಫುಲ್ ಆಗಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಸೋಫಾದ ಜೊತೆ. ಹಾಗೂ ಈ ಟೇಬಲಿನ ಒಳಗಡೆ ನಾನು ನನ್ನ ದಿನಸಿ ಐಟಮ್ಗಳನ್ನೆಲ್ಲ ಇದರಲ್ಲೇ ಇಡ್ತೀನಿ.
ಈ ಎದುರುಗಡೆಯ ವಾಲಿಗೆ ನಾವು ಈ ರೀತಿ 3D ಟೈಲ್ಸನ್ನು ಹಾಕಿದ್ದೀವಿ. ಟಿವಿಯನ್ನು ಕೂಡ ಅಲ್ಲೇ ಅರೇಂಜ್ ಮಾಡಿದ್ದೀವಿ. ಸೈಡಲ್ಲಿ ಅದೇ ಬಾಲ್ಸ್ಗಳಿಂದ ನಾನು ಅರೇಂಜ್ಮೆಂಟ್ಸನ್ನು ಮಾಡಿದ್ದೀನಿ. ನೋಡಿ, ಈ ಪೂರ್ತಿಯಾದಂಥ ಲುಕ್ಕು ಈ ರೀತಿಯಲ್ಲಿ ಕಾಣುತ್ತೆ. ಸೈಡಲ್ಲಿ ಈ ರೀತಿಯಾದಂತಹ ಟೈಲ್ಸ್ ಇದೆ, ಲೈನ್ ಲೈನಲ್ಲಿದೆ. ಈ ಕಡೆಯಿಂದ ಒಳಗಡೆ ಹೋದರೆ ಕಿಚನ್ ರೂಮು. ನೋಡಿ ನನ್ನ ಕಿಚನ್ನು ಯಾವ ರೀತಿಯಲ್ಲಿದೆ ಅಂತ. ವೈಟ್ ಕಲರಿನ ಟೈಲ್ಸನ್ನು ಹಾಕಿದ್ದೀನಿ. ನೋಡಿ, ಎಲ್ಲ ಥಿಂಗ್ಸ್ಗಳನ್ನು ಕೂಡ ಆದಷ್ಟು ಮಟ್ಟಿಗೆ ಅರೇಂಜ್ ಮಾಡಿದ್ದೀನಿ. ತುಂಬಾ ಚಿಕ್ಕದಾದಂಥ ಕಿಚನ್ ಇದೆ. ನನ್ನ ಕಿಚನ್ ಕ್ಲೀನಿಂಗ್ ವಿಡಿಯೋದಲ್ಲಿ ನೀವು ನೋಡಿರಬಹುದು, ಈ ರೀತಿಯಲ್ಲಿದೆ ನನ್ನ ಕಿಚನ್ನು. ಸೈಡಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ಈ ಕಡೆ ಕಿಚನ್ ರೂಮಿಂದ ರೈಟ್ ಸೈಡಲ್ಲೇ ನಮ್ಮ ಬೆಡ್ರೂಮ್ ಇದೆ. ಇವಾಗ ನಾನು ಬೆಡ್ರೂಮ್ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ. ನೋಡಿ, ನಮ್ಮ ಬೆಡ್ರೂಮು ಈ ರೀತಿಯಲ್ಲಿದೆ. ಬ್ಲೂ ಕಲರಿನ ಕರ್ಟನನ್ನು ಹಾಕಿದ್ದೀನಿ, ಹಾಗೂ ಬ್ಲೂ ಕಲರಿನ ಬೆಡ್ಶೀಟನ್ನು ಕೂಡ ಹಾಕಿದ್ದೀನಿ ಬೆಡ್ಡಿಗೆ. ಬೆಡ್ಡು ತುಂಬಾ ದೊಡ್ಡದಿರೋದ್ರಿಂದ ಅಷ್ಟೊಂದು ಜಾಗ ಇಲ್ಲ ಇಲ್ಲಿ. ಕರ್ಟನಿನ ಮೇಲ್ಗಡೆ ACಯನ್ನು ಹಾಕಿದ್ದೀವಿ. ಸೈಡಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ವಾರ್ಡ್ರೋಬ್ ಇದೆ. ಈ ಕಪಾಟ್ ಮೇಲ್ಗಡೆನೂ ಕೂಡ ಕೆಲವೊಂದು ನಾನು ಥಿಂಗ್ಸ್ಗಳನ್ನು ಇಟ್ಟಿದ್ದೀನಿ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದೀರಲ್ವಾ? ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೂ ಒಂದು ಲೈಕನ್ನು ಒತ್ತಿ. ಹಾಲಿನ ವಿಂಡೋ ಹಿಂದ್ಗಡೆ ಗ್ರಿಲ್ಲಿಗೂ ಕೂಡ ನಾವು ಲೈಟಿಂಗ್ ಸರದಿಂದ ಕ್ರಿಸ್ಮಸ್ ಟ್ರೀಯನ್ನು ಅರೇಂಜ್ ಮಾಡಿದ್ದೀವಿ. ಹಾಗೂ ಇಲ್ಲೊಂದು ಸ್ಟಾರನ್ನು ಕೂಡ ಹಚ್ಚಿದ್ದೀವಿ. ಕೆಳಗಡೆ ನನ್ನ ಕೆಲವೊಂದು ಗಿಡಗಳು ಕೂಡ ಇವೆ. ನೈಟ್ ಟೈಮಲ್ಲಿ ಇದು ಹೇಗೆ ಕಾಣುತ್ತೆ ಅಂತ ಇವಾಗ ತೋರಿಸ್ತೀನಿ ನಾನು.